ಹಲೋ ಗೆಳೆಯರೇ, ತಮಗೆಲ್ಲರಿಗೂ ಜಸ್ಟ್ ಮಾತ್ ಮಾತಲ್ಲಿ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಮೇಘ. ನಾವು ಇಂದಿನ ಸಂಚಿಕೆಯಲ್ಲಿ ಪಿಎಂ ಮಿತ್ರ ಯೋಜನೆಯ ಪರಿಪೂರ್ಣತೆಯ ಬಗ್ಗೆ ತಿಳಿದುಕೊಳ್ಳುತ್ತಿದ್ದೇವೆ. ಮೆಗಾ ಟೆಕ್ಸ್ಟೈಲ್ ಪಾರ್ಕ್ ಸ್ಥಾಪನೆಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ ನೀಡಿದೆ. ಸರ್ಕಾರದ ಈ ಹೆಜ್ಜೆಯಿಂದ 7 ಲಕ್ಷ ಪ್ರತ್ಯಕ್ಷ ಹಾಗೂ 14 ಲಕ್ಷ ಪರೋಕ್ಷ ಉದ್ಯೋಗಾವಕಾಶಗಳು ಸೃಷ್ಟಿಯಾಗಲಿವೆ ಎಂದು ಹೇಳಿದ್ದಾರೆ. ಈಗಾಗಲೇ 10 ರಾಜ್ಯಗಳು ಈ ಯೋಜನೆಯಲ್ಲಿ ತಮ್ಮ ಅಭಿರುಚಿಯನ್ನು ವ್ಯಕ್ತಪಡಿಸಿವೆ ಎಂದು ಕೇಂದ್ರ ಜವಳಿ ಸಚಿವರು ಹೇಳಿದ್ದಾರೆ. ಪಿಎಂ ಮಿತ್ರ ಯೋಜನೆಯಡಿಯಲ್ಲಿ 7 ಮೆಗಾ ಟೆಕ್ಸ್ಟೈಲ್ ಪಾರ್ಕ್ಗಳನ್ನು ಸ್ಥಾಪಿಸಲು ಸರ್ಕಾರವು ಅಧಿಸೂಚನೆಯನ್ನು ಹೊರಡಿಸಿದ್ದು, ಒಟ್ಟು ₹4,445 ಕೋಟಿ ವೆಚ್ಚದಲ್ಲಿ ಪ್ರತಿ ಪಾರ್ಕ್ಗೆ ಸುಮಾರು 1 ಲಕ್ಷ ನೇರ ಮತ್ತು 2 ಲಕ್ಷ ಪರೋಕ್ಷ ಉದ್ಯೋಗಗಳನ್ನು ಸೃಷ್ಟಿಸುವ ಉದ್ದೇಶವನ್ನು ಹೊಂದಿದೆ. ಇದು ನಿಜಕ್ಕೂ ಒಂದು ಪ್ರಮುಖವಾದ ನಿರ್ಧಾರವೇ ಅಲ್ಲವೇ ವೀಕ್ಷಕರೇ? 7 ಮೆಗಾ ಇಂಟಿಗ್ರೇಟೆಡ್ ಟೆಕ್ಸ್ಟೈಲ್ ರೀಜನ್ ಮತ್ತು ಅಪೇರಲ್ ಪಾರ್ಕ್ಗಳನ್ನು ಗ್ರೀನ್ ಫೀಲ್ಡ್ ಅಂದರೆ ಹೊಸದಾಗಿ ನಿರ್ಮಿಸಲಾಗುವುದು ಹಾಗೂ ಬ್ರೌನ್ ಫೀಲ್ಡ್ ಅಂದರೆ ಈಗ ಅಸ್ತಿತ್ವದಲ್ಲಿರುವ ವಿವಿಧ ರಾಜ್ಯಗಳಲ್ಲಿ ನೆಲೆಗೊಂಡಿರುವ ಸೈಟ್ಗಳಲ್ಲಿ ಸ್ಥಾಪಿಸಲಾಗುವುದು. ಹಾಗೂ ಇದು 5F ವಿಷನ್ನಿಂದ ಸ್ಫೂರ್ತಿ ಪಡೆದಿದೆ. ಹಾಗಾದರೆ 5F ವಿಷನ್ ಎಂದರೇನು? ಬನ್ನಿ ತಿಳಿದುಕೊಳ್ಳೋಣ. 5F ಎಂದರೆ ಫಾರ್ಮ್, ಫೈಬರ್, ಫ್ಯಾಬ್ರಿಕ್, ಫ್ಯಾಷನ್, ಫಾರಿನ್ ಕಂಟ್ರೀಸ್ ಫಾರ್ಮುಲಾ. ಜವಳಿ ಮತ್ತು ಉಡುಪುಗಳ ರಫ್ತು ಮಾಡುವ ದೇಶಗಳಲ್ಲಿ ಭಾರತವು 3ನೇ ಸ್ಥಾನದಲ್ಲಿದೆ. ಆದರೆ ನೀವು ಹಣದ ವಹಿವಾಟುಗಳ ವಿಷಯದಲ್ಲಿ ಹೋಲಿಸಿದಾಗ ಭಾರತವು $140 ಬಿಲಿಯನ್ $ ಅಂತರದಲ್ಲಿದೆ. ಭಾರತವು ಈ ಪಾರ್ಕ್ಗಳ ನಿರ್ಮಾಣ ಮತ್ತು ವಹಿವಾಟುಗಳಲ್ಲಿ ಯಶಸ್ವಿಯಾದರೆ ಭಾರತಕ್ಕೆ ಸುಮಾರು 50-60 ಬಿಲಿಯನ್ $ ಲಾಭವಿದೆ. ಹೌದು ವೀಕ್ಷಕರೇ, 3 ಲಕ್ಷಕ್ಕೂ ಅಧಿಕ ಉದ್ಯೋಗಗಳು ಹಾಗೂ $60 ಬಿಲಿಯನ್ ಲಾಭ. ಜವಳಿ ಉದ್ಯಮಕ್ಕೆ ಭಾರೀ ಪ್ರಮಾಣದ ಲಾಭವಿದೆ. ಈ ಯೋಜನೆಯನ್ನು ಮುಖ್ಯ ಗುರಿ ಏನೆಂದರೆ, ಈ ಯೋಜನೆಯು ಅತ್ಯಾಧುನಿಕ ತಂತ್ರಜ್ಞಾನವನ್ನು ಆಕರ್ಷಿಸುವ ಮತ್ತು ಈ ವಲಯದಲ್ಲಿ FDI ಅಂದರೆ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಮತ್ತು ಸ್ಥಳೀಯ ಹೂಡಿಕೆಯನ್ನು ಹೆಚ್ಚಿಸುವ ವಿಶ್ವದರ್ಜೆಯ ಕೈಗಾರಿಕಾ ಮೂಲ ಸೌಕರ್ಯವನ್ನು ರಚಿಸುವ ಗುರಿಯನ್ನು ಹೊಂದಿದೆ. ಹಾಗೂ ಹೊಸ ಹೂಡಿಕೆದಾರರು ಈ ಉದ್ಯಮದಲ್ಲಿ ಹೂಡಿಕೆ ಮಾಡಲು ಇದು ಅತ್ಯುತ್ತಮ ಅವಕಾಶವೇ ಸರಿ. ಇದು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಒಡೆತನದಲ್ಲಿರುತ್ತದೆ ಮತ್ತು ಸಾರ್ವಜನಿಕ ಖಾಸಗಿ ಸಹಭಾಗಿತ್ವ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಮೋಡ್ನಲ್ಲಿ ಅಭಿವೃದ್ಧಿಗೊಳಿಸಲಾಗುತ್ತಿದೆ. ಧನ ಸಹಾಯ ಈ ಯೋಜನೆಯಡಿ ಕೇಂದ್ರವು ಪ್ರತಿ ಗ್ರೀನ್ಫೀಲ್ಡ್ ಮಿತ್ರ ಪಾರ್ಕ್ಗಳಿಗೆ ₹500 ಕೋಟಿ ಮತ್ತು ಪ್ರತಿ ಬ್ರೌನ್ಫೀಲ್ಡ್ ಪಾರ್ಕ್ಗೆ ₹200 ಕೋಟಿಗಳಷ್ಟು ಸಾಮಾನ್ಯ ಮೂಲ ಸೌಕರ್ಯಗಳ ಅಭಿವೃದ್ಧಿಗೆ ಅಭಿವೃದ್ಧಿ ಬಂಡವಾಳ ಬೆಂಬಲವನ್ನು ನೀಡುತ್ತದೆ. ತಮಿಳುನಾಡು, ಪಂಜಾಬ್, ಒಡಿಶಾ, ಆಂಧ್ರಪ್ರದೇಶ್, ಗುಜರಾತ್, ರಾಜಸ್ಥಾನ್, ಅಸ್ಸಾಂ, ಕರ್ನಾಟಕ, ಮಧ್ಯಪ್ರದೇಶ್ ಮತ್ತು ತೆಲಂಗಾಣ ರಾಜ್ಯಗಳು ಆಸಕ್ತಿ ವ್ಯಕ್ತಪಡಿಸಿವೆ ಎಂದು ತಿಳಿದು ಬಂದಿದೆ. ಹಾಗಾದರೆ ಈ ಯೋಜನೆಗೆ ಯಾರ್ಯಾರು ಅರ್ಹತೆ ಪಡೆದಿರುತ್ತಾರೆ? ಈ ಪ್ರತಿಯೊಂದು ಜವಳಿ ಉತ್ಪಾದನಾ ಘಟಕಗಳ ಆರಂಭಿಕ ಸ್ಥಾಪನೆಗೆ ಸ್ಪರ್ಧಾತ್ಮಕತೆ ಪ್ರೋತ್ಸಾಹ ಬೆಂಬಲವಾಗಿ ಹೆಚ್ಚುವರಿ ₹300 ಕೋಟಿ, ಕನಿಷ್ಠ 100 ಜನರಿಗೆ ಉದ್ಯೋಗ ನೀಡುವ ಆಂಕರ್ ಪ್ಲಾಟ್ಗಳನ್ನು ಸ್ಥಾಪಿಸುವ ಹೂಡಿಕೆದಾರರು 3 ವರ್ಷಗಳವರೆಗೆ ಪ್ರತಿ ವರ್ಷ ₹10 ಕೋಟಿಗಳವರೆಗೆ ಪ್ರೋತ್ಸಾಹಧನಕ್ಕೆ ಅರ್ಹರಾಗಿರುತ್ತಾರೆ. ಹೌದು ವೀಕ್ಷಕರೇ, ಈ ಯೋಜನೆಯಡಿಯಲ್ಲಿ ₹10 ಕೋಟಿಗಳಷ್ಟು ಪ್ರೋತ್ಸಾಹಧನವನ್ನು ನೀವು ಪಡೆಯಬಹುದಾಗಿದೆ. ಈ ಯೋಜನೆಯ ಪ್ರಯೋಜನಗಳೇನೆಂದರೆ, ಉದ್ಯಾನಗಳು ಜವಳಿ ಉದ್ಯಮದ ಸ್ಪರ್ಧಾತ್ಮಕತೆಯನ್ನು ಹೆಚ್ಚಿಸುತ್ತವೆ. ಇದು ಉದ್ಯಮದ ಪ್ರಮಾಣ ಆರ್ಥಿಕತೆಯನ್ನು ಸಾಧಿಸಲು ಸಹಾಯ ಮಾಡುತ್ತದೆ. ಈ ಯೋಜನೆ ಲಕ್ಷಾಂತರ ಜನರಿಗೆ ದೊಡ್ಡ ಉದ್ಯೋಗಾವಕಾಶಗಳನ್ನೇ ಸೃಷ್ಟಿಸುತ್ತಿದೆ. ಈ ಯೋಜನೆಯು ಭಾರತೀಯ ಕಂಪನಿಗಳು ಜಾಗತಿಕ ಚಾಂಪಿಯನ್ ಆಗಿ ಹೊರಹೊಮ್ಮಲು ಸಹಾಯ ಮಾಡುತ್ತದೆ. ವ್ಯಾಪಾರವನ್ನು ಸರಾಗಗೊಳಿಸುವ ಮತ್ತು ಉದ್ಯಮದ ಲಾಜಿಸ್ಟಿಕ್ ವೆಚ್ಚವನ್ನು ಕಡಿಮೆ ಮಾಡುವ ಒಂದೇ ಸ್ಥಳದಲ್ಲಿ ನೂಲುವ, ನೇಯ್ಗೆ, ಡ್ರಾಯಿಂಗ್ ಮತ್ತು ಪ್ರಿಂಟಿಂಗ್ನಿಂದ ಉಡುಪುಗಳ ತಯಾರಿಕೆಯವರೆಗೆ ಸಮಗ್ರ ಜವಳಿ ಮೌಲ್ಯ ಸರಪಳಿಯನ್ನು ರಚಿಸಲು ಅವಕಾಶಗಳನ್ನು ನೀಡಲಾಗುತ್ತದೆ. ಸ್ಕೀಮ್ಗಾಗಿ ವಿವರವಾದ ಮಾರ್ಗಸೂಚಿಗಳನ್ನು ಸಿದ್ಧಪಡಿಸಲಾಗುತ್ತಿದೆ. ನಂತರ ಇಚ್ಛೆ ಇರುವ ರಾಜ್ಯ ಸರ್ಕಾರಗಳಿಂದ ಪ್ರಸ್ತಾವನೆಗಳನ್ನು ಆಹ್ವಾನಿಸಲಾಗುವುದು ಎಂದು ಸರ್ಕಾರ ತಿಳಿಸಿದೆ. ಹಾಗೂ ಯಾರ್ಯಾರೋ ನಮ್ಮ ಚಾನೆಲ್ಗೆ ಇನ್ನು ಸಬ್ಸ್ಕ್ರೈಬ್ ಆಗಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೂ ನಾವು ಮುಂದಿನ ಸಂಚಿಕೆಯಲ್ಲಿ ಯಾವ ವಿಷಯದ ಬಗ್ಗೆ ಮಾತಾಡಬೇಕು ಅಂತ ನಿಮ್ಗೆ ಅನಿಸುತ್ತೋ ಅದನ್ನು ಕಮೆಂಟ್ ಮಾಡಿ. ಧನ್ಯವಾದಗಳು.